नमस्कार वीक्षकरे अमोघ वार्ते स्वागत नान शिवराज वार्ते विवर तिपटूर तालूकिन कसबा होबळी बेळगरनहळ्ळी निवास नगर कृषि उत्पन्न मारुकट्टेयल्लिरुव कोब्बरी अंगड़ी बी नंजामरी आप्तर मने मेले अंगड़ी मेलू आईटी अधिकारी दाळी नडेसिद्दारे वरदी इदे नोडको मने सुमारु 50ಕ್ಕೂ ಹೆಚ್ಚು ಅಧಿಕಾರಿಗಳ 20ಕ್ಕೂ ಹೆಚ್ಚು ತಂಡಗಳನ್ನು ರಚಿಸಿಕೊಂಡು ದಾಳಿ ಮಾಡಲಾಗಿದೆ. ತಿಪಟೂರು ನಿವಾಸ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವ ಅಂಗಡಿ ಹಾಗೂ ಅರಸೀಕೆರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಅಂಗಡಿ ಹಾಗೂ ಬಿ ನಂಜಾಮರಿಯವರ ಆಪ್ತರ ಮನೆ ಹಾಗೂ ಕಚೇರಿಗಳ ಮೇಲೂ ದಾಳಿ ಮಾಡಲಾಗಿದ್ದು ಅಪಾರ ಪ್ರಮಾಣದ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿದ್ದು ಇನ್ನು ಅಧಿಕಾರಿಗಳು ಬೆಳಗಿನಿಂದಲೂ ತನಿಖೆಯಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮುಕ್ ಟಿವಿ, ತಿಪಟೂರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವು ಕಾಲಕಾಲಕ್ಕೆ ನಡೆಸಿಕೊಂಡು ಬರುತ್ತಿರುವಂತಹ ನ್ಯಾಯದಾನಗಳಲ್ಲಿ ಲೋಕ ಅದಾಲತ್ ಕೂಡ ಒಂದಾಗಿದ್ದು ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಲಕ್ಷ್ಮೀಕಾಂತ್ ಜೆ ಮಿಸ್ಕಿಸ್ ತಿಳಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 18ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಮೆಗಾ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ಅತಿ ಶೀಘ್ರವಾಗಿ ಪರಿಹಾರ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಚೆಕ್ ಅಮಾನ್ಯದ ಪ್ರಕರಣ, ಆರ್ಥಿಕ ವಸೂಲಾತಿ ಪ್ರಕರಣ, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣ, ಕಾರ್ಮಿಕ ವಿವಾದ, ಕೈಗಾರಿಕಾ ಕಾರ್ಮಿಕ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಮೇಂಟೆನೆನ್ಸ್ ಪ್ರಕರಣ ಮೊದಲಾದ ವ್ಯಾಜ್ಯಪೂರ್ವ ಪ್ರಕರಣಗಳ ಕಕ್ಷಿದಾರರು ಭಾಗವಹಿಸಬಹುದು. ಇದರಂತೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿತ ಪ್ರಕರಣಗಳು, ಚೆಕ್ಕು ಅಮಾನ್ಯದ ಪ್ರಕರಣ, ಆರ್ಥಿಕ ವಸೂಲಾತಿ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣ ಪ್ರಕರಣ, ವೇತನ ಭತ್ಯೆ ಮೊದಲಾದ ಸೇವಾ ಪ್ರಕರಣ, ಪಿಂಚಣಿ ಪ್ರಕರಣ, ಉದ್ಯೋಗದಲ್ಲಿ ಸ್ಥಾಪಿಸಲ್ಪಡುವ ಪ್ರಕರಣ, ಭೂಸ್ವಾಧೀನ ಪ್ರಕರಣ, ಕೈಗಾರಿಕಾ ಕಾರ್ಮಿಕರ ಕ್ಲೇಮ್ಗಳು, ವೈವಾಹಿಕ ಕುಟುಂಬ ನ್ಯಾಯ ಪ್ರಕರಣಗಳು, ಕಂದಾಯ ಪ್ರಕರಣ, ಸಿವಿಲ್ ಪ್ರಕರಣಗಳನ್ನು ಇಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು. ಪ್ರೀ ಲಿಟಿಗೇಷನ್ ಕೇಸಸ್, ವ್ಯಾಜ್ಯ ಪೂರ್ವ ಪ್ರಕರಣಗಳು. ವ್ಯಾಜ್ಯ ಪೂರ್ವ ಪ್ರಕರಣಗಳಲ್ಲಿ ಬ್ಯಾಂಕ್ನವರು ಕೋರ್ಟ್ ಫೀಸ್, ಆ ಒಂದು ಪ್ರೀ ಲಿಟಿಗೇಷನ್ ಕೇಸಸ್ ಅಲ್ಲಿ ಬ್ಯಾಂಕ್ನವರು ಕೋರ್ಟ್ ಫೀಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ನಾವು ಕೋರ್ಟ್ ಫೀಸ್ ಇಲ್ಲದೆ ಉಭಯ ಪಕ್ಷಗಾರರನ್ನು ನೋಟಿಸ್ ಕರೆಸಿ, ಏನು ಸಾಲ ಪಡೆದುಕೊಂಡಿರ್ತಾನೆ ಅವನಿಗೆ ನೋಟಿಸ್ ಮುಖಾಂತರ ನಾವು ಕರೆಸಿ ಇಬ್ಬರಿಗೂ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಾಲ ಪಡೆದವರು ಇಬ್ಬರಿಗೂ ಮುಖಾಮುಖಿಯಾಗಿ ಸಭೆ ನಡೆಸಿ ಅವರು ಏನಾದರೂ ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಹೇಳಿ ನಾವು ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚಿಸಿ ಆ ಬ್ಯಾಂಕ್ನಲ್ಲಿ ವ್ಯಾಜ್ಯಪೂರ್ವ ಬ್ಯಾಂಕ್ನಲ್ಲಿದ್ದ ವಸೂಲಾತಿ ಪ್ರಕರಣಗಳನ್ನು ಕೂಡ ನಾವು ಪ್ರೀ ಲಿಟಿಗೇಷನ್ ಕೇಸಸ್ ಅಡಿಯಲ್ಲಿ ತಂದು ಅವುಗಳನ್ನು ಕೂಡ ನಾವು ಇತ್ಯರ್ಥಪಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡ್ತಿದ್ದೇವೆ. ಅವು ಸಭೆ ಬ್ಯಾಂಕ್ ಏನು ಪ್ರೀ ಲಿಟಿಗೇಷನ್ ಕೇಸಸ್ ಸಂಬಂಧ ನಾವು ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಕರೆಯುವಲ್ಲಿದ್ದೇವೆ. ಹಾಗಾಗಿ ಇವನ್ ವಸೂಲಾ ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹೇಸಿಗೆ ಆಗಿರುವಂತಹ ಕೃತ್ಯವನ್ನು ಎಸಗಿರುವುದನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಶಿಡ್ಲಘಟ್ಟ ರಸ್ತೆಯ ಮಾರುತಿ ವಿಜಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳೆದ ವಾರ ಕಿಡಿಗೇಡಿಗಳಿಂದ ಅಪವಿತ್ರವಾಗಿದ್ದು ಇದನ್ನು ಖಂಡಿಸಿ ದೇವಾಲಯದ ಆವರಣದಿಂದ ಪ್ರತಿಭಟನಾ ಮೆರವಣಿಗೆ ಗಾಂಧಿ ಚೌಕ, ಜಿಎಂ ಸರ್ಕಲ್, ಸೋಲಾರ್ದಿನ್ನೆ, ಕೋಲಾರ ರಸ್ತೆ ಮಾರ್ಗವಾಗಿ ಶಿವಗಣೇಶ ಸರ್ಕಲ್ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿದರು. ಶಿವಗಣೇಶ ಸರ್ಕಲ್ನಲ್ಲಿ ಸಮಾವೇಶ ನಡೆಸಿ ಜಾಗೃತಿ ಕಾರ್ಯಕ್ರಮ ನಡೆಸಿದರು. ಸಾವಿರಾರು ಅಭಿಮಾನಿಗಳು ಮೆರವಣಿಗೆ ಮತ್ತು ಸಮಾವೇಶದಲ್ಲಿ ಹಿಂದೂ ಧ್ವಜ ಹಿಡಿದು ಘೋಷಣೆಗಳನ್ನು ಕೂಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಪೊಲೀಸರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಸಮಾವೇಶದಲ್ಲಿ ಮುಖ್ಯ ಭಾಷಣಕಾರ ಬಸವರಾಜ್ ಮಾತನಾಡಿ, ದೇವಾಲಯಗಳ ನಗರದಲ್ಲಿ ಇಂತಹ ಕೃತ್ಯ ನಡೆದಿರುವುದು ಖಂಡನೀಯ. ದೇವಾಲಯದಲ್ಲಿ ಹೇಸಿಗೆ ಹಾಕಿದವನು ವಿರುದ್ಧ ಸರಿಯಾದ ಎಫ್ಐಆರ್ ಪೊಲೀಸರು ದಾಖಲಿಸಿಲ್ಲ. 153 ದಾಖಲಿಸದೆ 295 ದಾಖಲಿಸಿ ಸಾಧಾರಣ ಕೇಸನ್ನು ಹಾಕಿದ್ದಾರೆ. ಪೊಲೀಸರು ನಿರ್ಲಕ್ಷ್ಯವನ್ನು ನಾವು ಖಂಡಿಸುತ್ತೇವೆ ಎಂದರು.
ಚರ್ಚ್ ಮೇಲೆ ಇಂಥದೊಂದು ಘಟನೆ ಘಟಿಸಿದರೆ ಅವರು ನಿದ್ದೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭವನ್ನು ಅವರು ನಿರ್ಮಾಣ ಮಾಡುತ್ತಿದ್ದರು ಅವರು ನಿರ್ಮಾಣ ಮಾಡುತ್ತಿದ್ದರು ಸಮಾಜ ಯೋಚನೆ ಮಾಡಬೇಕು ಪೊಲೀಸರು ಕರ್ತವ್ಯವನ್ನ ಸರಿಯಾಗಿ ಪಾಲಿಸದೇ ಇರುವುದೇ ಇದಕ್ಕೆಲ್ಲ ಕಾರಣ ಬಂಧುಗಳೇ ಎಫ್ಐಆರ್ ನಲ್ಲಿ ನೋಡಿದೆ ಐಪಿಸಿ ಸೆಕ್ಷನ್ 295 ಹಾಕಿದ್ದಾರೆ 295 ಹಾಕಿದ್ದಾರೆ ಇಲ್ಲಿಯ ಪೊಲೀಸರಿಗೆ ಸಾರ್ವಜನಿಕವಾಗಿ ಕಾನೂನನ್ನು ತಿಳಿಸುವಂತಹ ಸಂದರ್ಭ ಬಂದಿದ್ದಕ್ಕೆ ನನಗೆ ನಾಚಿಕೆ ಆಗುತ್ತೆ ಆ ಎಫ್ಐಆರ್ ನಲ್ಲಿ 153A ಹಾಕಬೇಕಾಗಿತ್ತು ಇವತ್ತಿನ ಈ ಘಟನೆಯ ಘಟಿಸಿದ ಸಂದರ್ಭದಲ್ಲಿ ನಾವು ಕೊಟ್ಟಿರುವ ದೂರಿನ ಮೇರೆಗೆ ಐಪಿಸಿ ಸೆಕ್ಷನ್ 153A ಹಾಕಬೇಕಾಗಿತ್ತು ಎಫ್ಐಆರ್ ಅಲ್ಲಿ ಇಲ್ಲ ಕಾರಣ 295A 295 ಅನ್ನುವಂಥದ್ದು ಅವೈಲಬಲ್ ಸೆಕ್ಷನ್ ಯಾರನ್ನ ಬೇಕಾದ್ರೂ ತಂದು ನಿಲ್ಲಿಸಿ ಯಾರು ಬೇಕಾದ್ರೂ ಮನೆ ಕಳಿಸ್ಬೋದು ಜೈಲು ಕಳಿಸಕ್ಕೆ ಅವಕಾಶವೇ ಇಲ್ಲ ಆ ಪೊಲೀಸರಿಗೆ 153A ಏನ್ ಹೇಳುತ್ತೆ ಅಂತ ನಾವು ಹೇಳ್ಬೇಕಲ್ಲ ತಿಳಿಸ್ಬೇಕಲ್ಲ ಪೊಲೀಸರಿಗೆ ಏನ್ ಹೇಳುತ್ತೆ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿ ಅಪವಿತ್ರಗೊಳಿಸುವಂಥದ್ದು ಈ ರೀತಿ ಅಪವಿತ್ರಗೊಳಿಸುವುದರ ಮೂಲಕ ಕೋಮುಗಲಭೆಯನ್ನು ಸೃಷ್ಟಿಸುವುದು ಹಿಂದೂ ಸ್ವಾಮೀಜಿಯಾದ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ ಮುಂದಿನ ಪೀಳಿಗೆಗೆ ಹಿಂದೂ ಧರ್ಮ ಉಳಿಯಬೇಕಾದ್ರೆ ಒಗ್ಗಟ್ಟಿನಿಂದ ಇರಬೇಕು ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವ ಧರ್ಮಗಳ ವಿರುದ್ಧ ಹೋರಾಟ ನಿರಂತರವಾಗಿರಬೇಕು ಧರ್ಮ ಉಳಿದರೆ ನಾವು ಉಳಿಯುತ್ತೇವೆ ಧರ್ಮವನ್ನು ಉಳಿಸಿ ಬೆಳೆಸುವ ಕಾರ್ಯ ಪ್ರತಿಯೊಬ್ಬ ಹಿಂದೂಗಳ ಕರ್ತವ್ಯ ಗೋಹತ್ಯೆ ನಿಷೇಧ ಆಗಲೇಬೇಕು ತಾಯಿ ಹಾಲು ಕುಡಿದು ತಾಯಿಯನ್ನೇ ಕಡಿಯುವ ಧರ್ಮವನ್ನು ವಿರೋಧಿಸಬೇಕು ದೇಶ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ ಅಂತ ಹೇಳಿದರು ಇವರೆಲ್ಲ ಹೋರಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ವಾಜಪೇಯಿ ಇರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ನರೇಂದ್ರ ಮೋದಿ ವಿಶ್ವದಗುರು ವಿಶ್ವದ ಎಷ್ಟು ಜನ ಇದೀವೋ ಆಶೀರ್ವಾದ ಇಲ್ಲಾಂದ್ರೆ ಏನಾಗ್ತಾ ಇತ್ತು ಕೇವಲ 15 ವರ್ಷಕ್ಕೆ ಉಳಿದಿರೋ ಭಾರತ ಇನ್ನ 4 ಪೀಕ್ ಹಾಕಿ ಪೀಸ್ ಆಗ್ತಾ ಇತ್ತು ಪಂಜಾಬ್ ಪೀಸ್ ಆಗ್ತಾ ಇತ್ತು ಹರಿಯಾಣ ಪೀಸ್ ಆಗ್ತಾ ಇತ್ತು ತಮಿಳ್ನಾಡು ಎಲ್ಲ ಪೀಸ್ ಪೀಸ್ ಆಗ್ತಾ ಇತ್ತು ಅಖಂಡ ಭಾರತ ಇಲ್ಲ ಈಗ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ಏನ್ ಮಾಡ್ತೀರಾ ಯೋಚನೆ ಮಾಡಿ ಏನಾಗುತ್ತೆ ನಮ್ಮ ದೇಶ ಪ್ರಪಂಚದಲ್ಲಿ ಇನ್ನೂ ರಾಷ್ಟ್ರ ಎಷ್ಟಿದೆ 50 60 30 ಒಂದೇ ಇದು ರಾಷ್ಟ್ರ ಅದು ಜಾಗೃತ ಆಗುತ್ತೆ ಬೇಡವಾ 130 ಜನಸಂಖ್ಯೆ 40 ದೇಶ ಜೋಡಿಗಳು ಒಳಗಡೆ ಇದ್ದಾರೆ ಆಚಾರ್ಯ ಬೇರೆ ಯಾರಂತ ನಿಮ್ಗೆ ಹೇಳ್ಬೇಕಾ ಗೋಹತ್ಯೆ ಮಾಡಬೇಡ್ರಿ ನಮ್ ತಾಯಿ ಅವಳು ಹುಟ್ಟಿದಾಗಿನ ಸಾಯಿವರು ಹಾಕೊಳ್ತದೆ ಗೋಹತ್ಯೆ ಮಾಡಬೇಡ ಅಂದ್ರೆ ನಮ್ಮ ಹಿಂದೂ 40 ಹೇಳ್ತಾರೆ ಸ್ವಾಮೀಜಿ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಹೊರಟೋಗಿ ನಾಳೆ ನೀವು ಹುಟ್ಟಾಗಿ ಹೊರಡುತ್ತಾರೆ ಹಾಲು ಕೊಡ್ತಿಲ್ಲ ಹುಟ್ಟಿದಾಗಿಂದ ಕೊಡ್ತಿಲ್ಲ ಗೋಹತ್ಯೆ ನಿಲ್ಲಿಸಬೇಕು ಮತಾಂತರ ದೊಡ್ಡ ಮತಾಂತರ ಅಂದ್ರೆ ಏನ್ ಹೇಳ್ತಾರೆ ವಿವೇಕಾನಂದ್ರೆ ಒಬ್ಬ ಹಿಂದೂ ಮತಾಂತರ ಆದ್ರೆ 100 ಜನ ದೇಶ ತೊರೆಯುತ್ತಾರೆ ಹಿಂದೂ ಜಾಗರಣ ವೇದಿಕೆ ಡಿಎಂ ಮುನೀಂದ್ರ ಮಾತನಾಡಿ ಇಂತಹ ಕೃತ್ಯಗಳು ತಾಲೂಕಿನಲ್ಲಿ ನಡೆಯುತ್ತಲೇ ಇದ್ದು ಪೊಲೀಸರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ನಡೆದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದರು ವಿಜಯಪುರ ಪಟ್ಟಣವು ಶಾಂತಿ ಪ್ರೀತಿಗೆ ಹೆಸರಾದವರು ಹಿಂದೆ ವೇದ ಗಾನಪರಿಯನ್ನ ವಡಗೇನಹಳ್ಳಿ ಅಂತ ಕರೀತಾ ಇದ್ರು 1947 ವಿಜಯಪುರ ಅಂತ ಕರೆಯಲಾಗ್ತಾ ಇದೆ ಇಂತಹ ಇತಿಹಾಸವಿರುವ ದೇವಾಲಯಗಳ ನಗರ ವಿಜಯಪುರದಲ್ಲಿ ಇಂತಹ ಕೃತ್ಯ ನಡೆದಿರುವುದು ಖಂಡನೀಯ ಎಂದರು ಹಿಂದೂಗಳಾಗಿ ಒಂದು ಜವಾಬ್ದಾರಿ ಇರ್ತಕ್ಕಂತ ಸಂಘಟಕರಾಗಿ ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ ಹಾಗೆ ಏನು ಕಳೆದ ವರ್ಷ ಶಿವಗಣೇಶ ಸರ್ಕಲ್ನಲ್ಲಿ ಹನುಮಂತನ ದೇವಾಲಯದಲ್ಲಿ ಇರ್ತಕ್ಕಂತ ಹನುಮಂತನ ಆಭರಣಗಳನ್ನ ಕೊಂಡೋಗಿದ್ದಾರೆ ಅದರ ಬಗ್ಗೆ ನಾವು ಗಮನ ಹರಿಸ್ಕೋಬೇಕಾಗುತ್ತೆ ಆಗ್ಲೇ ಇತ್ತೀಚೆಗೆ ದೇವನಹಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂತ ಮಾರುತಿ ಸರ್ಕಲ್ ಇರ್ತಕ್ಕಂತ ಮಾರುತಿ ದೇವಾಲಯದ ಹುಂಡಿಯನ್ನ ಕಳ್ತನಾಗಿದೆ ಅದರ ಬಗ್ಗೆ ನಾವು ಎಚ್ಚೆತ್ಕೋಬೇಕಾಗುತ್ತೆ ಹಾಗಾಗಿ ಈ ರೀತಿಯಾದಂತ ಎಲ್ಲಿ ನಾವು ಅನ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಇಂಥ ಪವಿತ್ರವಾದಂತ ಊರು ಇದು ವೇದಗಾನಪುರ ವಡಿಗೇನಹಳ್ಳಿ ವಿಜಯಪುರ ಆಯಾ ಕಾಲಘಟ್ಟದಲ್ಲಿ ವೇದಗಾನಪುರ ಅಂತ ಹೇಳಿದ್ರೆ ವೇದಗಳನ್ನ ಪಠನೆ ಮಾಡತಕ್ಕಂತ ಯಾರು ನೀಲಗಿರೀಶ್ವರರ ಇದ್ರು ಯಾರು ಕೈವಾರ ನಾರಾಯಣ ತಾತರ ಇದ್ರು ಯಾರು ಪೂಪ್ಪ ಸ್ವಾಮಿಗಳಿದ್ರು ಅಂತ ಪವಿತ್ರ ಸಜ್ಜರ ಇರ್ತಕ್ಕಂತ ನಮ್ಮ ಋಷಿ ಮಹರ್ಷಿಗಳು ಸಾಧಸಂತರ ಇರ್ತಕ್ಕಂತ ಈ ನಗರ
ಭೇದಗಾರಪುರದಲ್ಲಿ ಒಡಿಗೇರಿನಲ್ಲಿ ಯಾರು ಕೆಂಪೇಗೌಡರ ಸಹೋದರಿ ಒಡಿಗೇರಮ್ಮ ಕಾಲದಲ್ಲಿ ಇಡೀ ಒಂದು ವಿಜಯದ ಪತಾಕೆಯನ್ನು ಆರಿಸಿರ್ತಕ್ಕಂಥ ಒಡಿಗೇರಿನಹಳ್ಳಿ, ತದನಂತರ 1957 ನಂತರ ವಿಜಯಪುರ ಅಂತೇಳಿ ಹೆಸರುವಾಸಿಯಾಗಿ ಇಲ್ಲಿವರೆಗೂ ಪಂಚಕಲ್ಯಾಣಿಗಳ ನಗರ, ಇಲ್ಲಿವರೆಗೂ ದೇವಾಲಯಗಳ ನಗರ ಅಂತೇಳಿ ನಾವೇನು ಕರಿತೀವಿ ಆ ಊರಿಗೆ ಹಾಕಿರ್ತಕ್ಕಂಥ ಒಂದು ಚಾಲೆಂಜ್. ಹಾಗಾಗಿ ಇವತ್ತು ಈ ರೀತಿಯಾದಂತಹ ಚಾಲೆಂಜ್ಗಳು, ಈ ರೀತಿಯಾದಂತಹ ಆಕ್ರಮಣಗಳು ಕಳೆದ 2000 ವರ್ಷಗಳಿಂದ ಇಡೀ ಹಿಂದೂ ಸಮಾಜದ ಮೇಲೆ ಹಾಕಿಕೊಂಡಿರ್ತಕ್ಕಂಥ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ತಾಲೂಕು ಮಂಡಲ ಅಧ್ಯಕ್ಷ ಸುಂದರೇಶ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷ ಆರ್ಸಿ ಮಂಜುನಾಥ್, ನಾಗರಾಜು, ಕನಕರಾಜ್, ಗಿರೀಶ್, ರಾಮಕೃಷ್ಣ ಹೆಗಡೆ, ಭಗವಾನ್, ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದರು. ಡಿಸಿ ಶಂಕರ್, ಅಮ್ಮಗು ಟಿವಿ, ದೇವನಹಳ್ಳಿ. ಕೋಚಿಮಲ್ ಆಡಳಿತ ಮಂಡಳಿಯ ಐಷಾರಾಮಿ ಜೀವನ ಮತ್ತು ಭ್ರಷ್ಟಾಚಾರವನ್ನು ಖಂಡಿಸಿ ಇಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ನೊಂದಂತಹ ಹಾಲು ಉತ್ಪಾದಕರ ವೇದಿಕೆಯ ಸದಸ್ಯರು ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು. ಶೀತಲ ಕೇಂದ್ರದ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಭಾಗವಹಿಸಿ ಮಾತನಾಡಿ, ಹಲವು ದಶಕಗಳಿಂದ ರೈತರಿಗೆ ಹಲವು ರೀತಿಯ ಸಂಕಷ್ಟಗಳು ಎದುರಾಗ್ತಾ ಇವೆ. ಅದು ಸಕ್ಕರೆ ಕಾರ್ಖಾನೆ ರೈತರು ಹಾಗೂ ಕಾರ್ಮಿಕರಿಗೆ ಹಲವು ರೀತಿಯ ಕಷ್ಟಗಳು ಬಂದಿವೆ. ನಂತರ ಇದೀಗ ಹಾಲು ಉತ್ಪಾದಕರಿಗೆ ಹಾಲಿನ ದರ ಕಡಿಮೆ ಮಾಡಿ ಅವರ ಜೀವನವನ್ನು ಮತ್ತಷ್ಟು ಕಷ್ಟಕ್ಕೆ ದೂಡಿದೆ. ಈ ಬಗ್ಗೆ ಒಕ್ಕೂಟದ ಅಧ್ಯಕ್ಷ ನಂಜೇಗೌಡರಿಗೆ ಪ್ರಶ್ನೆ ಮಾಡಿದರು. ಒಕ್ಕೂಟ ನಷ್ಟದಲ್ಲಿ ಇದೆ ಎನ್ನುತ್ತಾರೆ. ಈ ನಷ್ಟ ಬರಲು ಕಾರಣ ಒಕ್ಕೂಟದ ದುಂದು ವೆಚ್ಚವೇ ಅಂತ ಆರೋಪಿಸಿ, ಕೂಡಲೇ ಒಕ್ಕೂಟದ ಆಡಳಿತ ಮಂಡಳಿ ಕೂಡಲೇ ಶ್ವೇತಪತ್ರ ಹೊರಡಿಸಿ ಅಂತ ಅವರು ಆಗ್ರಹಿಸಿದರು. ಅದು ಮೊದಲನೇದಾಗಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಯಾಕೆ ಮಾತಾಡ್ತಿದ್ದೀನಂದ್ರೆ ಕೆಲವು ವರ್ಷಗಳ ಹಿಂದೆ ಧರಣಿ ಮಾಡ್ತಿದ್ರು, ಅಲ್ಲಿ ನಿಂತು ಶುಗರ್ ಫ್ಯಾಕ್ಟರಿ ಓನರ್ಸ್ ಮೇಲೆ ಗಲಾಟೆ ಮಾಡಿ ರೈತರಿಗೆ ಬರಬೇಕಾಗಿದ್ದ ಹಣವನ್ನ ನಾನು ಕೊಡಿಸಿರೋ ಅಂತ ನೆನಪು ನನಗಿದೆ. ಅದೇ ರೀತಿ ಇವತ್ತು ನೀವಿಲ್ಲಿ ಅಜಿಟೇಷನ್ ಧರಣಿ ಮಾಡ್ತಿದ್ದೀರಾ ಅಂತ ನಿಮ್ಮ ಪಾಂಪ್ಲೆಟ್ ಒಂದು ನೋಡಿದೆ ನಿನ್ನೆ ಸಾಯಂಕಾಲ. ಯಾರೋ ನನಗೆ ಅನಿಸುತ್ತು ರೈತರಿಗೆ ಬೆಂಬಲವಾಗಿ ನಿಲ್ಲಿಯನ್ನ ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ಯಾರೇ ಆಗಲಿ ನನ್ನನ್ನು ಕರೆದಿಲ್ಲ. ಆದರೂ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಹೈನುಗಾರಿಕೆ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥ ಸಾವಿರಾರು ಜನ ಹೆಣ್ಮಕ್ಳು ಏನಿದ್ದಾರೆ, ಸಾವಿರಾರು ಜನ ಗಂಡುಮಕ್ಳು ಏನಿದ್ದಾರೆ, ಅವ್ರು ಇವತ್ತು ಆತಂಕದಲ್ಲಿದ್ದಾರೆ. ಕಾರಣ ಇಷ್ಟೇ, ಹಾಲು ಬೆಲೆ ಜಾಸ್ತಿ ಕಮ್ಮಿ ಮಾಡಿಲ್ಲ, ಕೊಂಡ್ಕೊಳ್ಳೋರಿಗೂ ಅನುಕೂಲ ಆಗ್ತಾ ಇಲ್ಲ, ಭೂಸಾಧಾರನ್ನು ಸಹ ಯಾರೂ ಕಮ್ಮಿ ಮಾಡಿಲ್ಲ, ಅದೇ ಬೆಲೆಯಲ್ಲೇ ನೀವೆಲ್ಲ ಕೊಂಡ್ಕೊಳ್ತಾ ಇದ್ದೀರಾ. ಹಸಿರು ಗ್ರಾಸ ತಗೊಳ್ಳಕ್ಕೆ ಹೊಲಗಳ ಹತ್ರ ಹೋದ್ರೆ ಮಳೆಗಾಲದಲ್ಲಿ ಅದು ಈ ವರ್ಷ ವಿಪರೀತ ಮಳೆದಿಂದ ನಿಮ್ಗೆ ಗ್ರಾಸನೂ ಸಿಕ್ತಿಲ್ಲ. ನಿಜ ತಾನೇ ಅದು. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಭಟನೆಯ ನೇತೃತ್ವವನ್ನ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ಲಕ್ಷ್ಮೀನಾರಾಯಣ ಮಾತನಾಡಿ, ರೈತ ಮತ್ತು ರೈತ ಮಹಿಳೆಯರು ಬಿಸಿಲು ಮಳೆ ರಾತ್ರಿ ಅನ್ನದೆ ಹಸು ಸಾಕಾಣೆ ಮಾಡಿ ಗುಣಮಟ್ಟದ ಹಾಲು ಒಕ್ಕೂಟಕ್ಕೆ ನೀಡಿದರೆ ಅದಕ್ಕೆ ಉತ್ತಮ ದರ ನೀಡದೆ ನಮ್ಮ ಹಣದಲ್ಲಿ ಮೋಜು ಮಸ್ತಿ ಮಾಡಿ ಐಷಾರಾಮಿ ಜೀವನದ ಜೊತೆಗೆ ಎಸಿ ಕಾರಿನಲ್ಲಿ ಓಡಾಡಿ ತಮ್ಮ ಜೀವನ ಕಳೀತಾ ಇದ್ದಾರೆ. ಇದು ಎಷ್ಟು ಮಾತ್ರ ಸರಿ? ರೈತರನ್ನ ಕಡೆಗಣಿಸಿದರೆ ಸರ್ಕಾರಗಳೇ ಇರುವುದಿಲ್ಲ, ಇನ್ನು ಒಕ್ಕೂಟ ಇರುತ್ತದೆ ಎಂದು ಪ್ರಶ್ನೆ ಮಾಡಿ ಎಚ್ಚರಿಕೆ ನೀಡಿದರು. ನಮ್ಮ ಫ್ಯಾಟಿನ ಮೊತ್ತ ಜಾಸ್ತಿ ಇಲ್ವೋ? ಯಾಕೆ ನೀವು ಈ ತರ ನಮ್ಮ ರೈತರ ಕರ್ನಾಟಕದ ರೈತರ ಮೇಲೆ ನೀವು ಭಾರತದ ರೈತರ ಮೇಲೆ ಬರೆಯಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ. ಇದಕ್ಕೆಲ್ಲ ನಾವು ನಮಗೆ ಇವತ್ತು ದಿವಸ ಉದಾಹರಣೆಯಾಗಿ ನಿಂತಿರೋದು ನಮ್ಮ ದೆಹಲಿಯ ನಮ್ಮ ರೈತ ನಾಯಕರು, ರೈತ ಹೋರಾಟಗಾರರು, ಆ ಪಂಜಾಬಿನ ರೈತರು, ಉತ್ತರ ಪ್ರದೇಶದ ರೈತರು, ಹರಿಯಾಣದ ರೈತರು. ನಿಜವಾಗ್ಲೂ ಅವರಿಗೆ ನಾವು ಕೈ ಜೋಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗಿದೆ. ಮಿತ್ರರೇ, ಇವ ದಿವಸ 3 ಮಸೂದಿಗಳನ್ನ ಹಿಂಪಡೆಯೋದು ಅಂದ್ರೆ ಏನು, ಅಲ್ಲೇ ಇರ್ತಾರೆ ಕೆಲವೇ ಮೀಟರ್ ದೂರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇರ್ತಾರೆ, ಆದ್ರೆ ರೈತನ ಹತ್ರಕ್ಕೆ ಬಂದು, ರೈತ ಹೆಂಗಿದೀಯಾ, ನಿನ್ನ ಕಷ್ಟ ಏನು, ನಿನ್ನ ಮನ್ ಕಿ ಬಾತ್ ಏನು, ನಿನ್ನ ಒಳಾಂತರ ಏನು, ನಿನ್ನ ಕಷ್ಟ ನಷ್ಟ ಏನು, ಇದ್ರ ಬಗ್ಗೆ ವಿಚಾರ ಮಾಡ್ತೀರಾ? ಉತ್ತರತನವನ್ನ ನಮ್ಮ ಪ್ರಧಾನ ಮಂತ್ರಿಗಳು ಏಕದಂ ಗುರುನಾನಕ್ ದಿವಸ ನಾನು 3 ಮಸೂದಿಗಳನ್ನ ವಾಪಸ್ ಪಡಿತಾ ಇದ್ದೀನಿ ಬೇಷರತ್ತಾಗಿ, ನನಗೆ ಕ್ಷಮಿಸಿ ಅಂತ ದೇಶದ ರೈತರ ವರ್ಗವನ್ನ ಕ್ಷಮೆ ಯಾಚಿಸಿದರಲ್ಲ. ಆ ಒಂದು ಘಟನೆಯಲ್ಲಿ ರೈತನ ಹುಮ್ಮಸ್ ಏನಿದೆ, ರೈತನ ಶಕ್ತಿ ಏನಿದೆ, ರೈತನ ರೋಷ ಏನಿದೆ ನೋಡ್ತಾ ಇದ್ದೀನಿ. ಮಿತ್ರರೇ,
ಹಿರೇಬಿದನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಡಿಎನ್ ವೆಂಕಟರೆಡ್ಡಿ ಮಾತನಾಡಿ, ರೈತರು ತಮ್ಮ ಜೀವನ ಮುಡುಪು ಇಟ್ಟು ಹಸು ಸಾಕಾಣೆ ಮಾಡಿ ಹಾಲು ನೀಡುವ ಒಕ್ಕೂಟ ಅವರ ಸಂಕಷ್ಟಕ್ಕೆ ಕೈಜೋಡಿಸುವುದಿಲ್ಲ. ಲೀಟರ್ಗೆ ಪ್ರೋತ್ಸಾಹ ದಿನ 30-35 ರೂಪಾಯಿ ನೀಡಬೇಕು. ಈ ಪ್ರತಿಭಟನೆಯ ಮೂಲ ಉದ್ದೇಶ 15 ದಿನಗಳ ಒಳಗೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರದಿದ್ರೆ ಹೋರಾಟವನ್ನ ಉಗ್ರ ರೂಪ ತಾಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಕಾರಣ ಇಷ್ಟೊಂದು ರೈತ ಮಟ್ಟದಲ್ಲಿ ಹೋರಾಟ ಮಾಡಿ ರೈತರ ಬೆಲೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಲ್ಲಿ ತಾವೆಲ್ಲ ಬಂದಿದ್ದೀರಾ. ನಿಮಗೆಲ್ಲ ನಾವೆಲ್ಲ ಚಿರಋಣಿಗಳಾಗಿದ್ದೀವಿ. ಈಗೆಲ್ಲ ಈ ಒಂದು ಸಂಸ್ಥೆ ಆಡಳಿತ ವರ್ಗಗಳು ಬಂದಿದ್ದಾರೆ, ಅಧಿಕಾರಿ ವರ್ಗದವರು ಬಂದಿದ್ದಾರೆ. ಈ ರೈತ ಈ ರೇಟಿನ ಬಗ್ಗೆ ಈಗ ನಾವು ಹೆಚ್ಚಿಗೆ ಮಾಡ್ತೀವಿ ಅನ್ನೋ ಒಂದು ವಾಸ್ತವತೆಯನ್ನು ಜನಕ್ಕೆ ನೀಡಲಿ ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಸಹನೆಯಿಂದ ಇರಬೇಕು, ಯಾವುದೇ ರೀತಿಯ ಅಂತ ಅಡಚಣೆಗಳಿಗೆ ಅಡ್ಡಿ ಮಾಡಿಕೊಡಬಾರ್ದು. ಎಲ್ಲ ಶಾಂತ ರೀತಿಯಾಗಿ ಈ ಒಂದು ಸಂಘರ್ಷವನ್ನ ಮುಂದುವರಿಸಿಕೊಂಡೋಗೋಣ. ಮುಂದೆ 30-35 ರೂಪಾಯಿ ಏರಿಸೋವರೆಗೂ ನಾವು ಈ ಒಂದು ಚಳವಳಿಯನ್ನ ಕೈ ಬಿಡಬಾರದು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಂತ ಈ ರೇಟಿನ ದರವನ್ನು ಅತಿ ಶೀಘ್ರವಾಗಿ ಏರಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನೊಂದ ಹಾಲು ಉತ್ಪಾದಕರು ಸುಮಾರು 1/2 ಗಂಟೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಇದರಿಂದ ಬಸ್ ಪ್ರಯಾಣಿಕರಿಗೆ ತೊಂದರೆ ಅನುಭವಿಸಬೇಕಾಯಿತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಲೋಕೇಶ್ ಕೂಡ, ಮಾಳಪ್ಪ, ಸಿಐಟಿಯು ಸಿದ್ದಗಂಗಪ್ಪ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕರವೇ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವಥನಾರಾಯಣ್, ಮಹಿಳಾ ಪದಾಧಿಕಾರಿಗಳಾದ ಲಯನ್ ಲಕ್ಷ್ಮೀ, ರತ್ನರಾಜು, ಲಕ್ಷ್ಮೀ, ಪದ್ಮಾ, ಹೇಮಾವತಿ, ಅಗ್ನಿಸ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೊರಬಿದನೂರು. ಸಮಾಜ ಸೇವಕ ಹಾಗೂ ಕೆಪಿಸಿಸಿ ಅಸಂಘಟಿತ ವಲಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ತಾಲೂಕಿನಲ್ಲಿ 3ನೇ ಬಾರಿಗೆ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ತಾಲೂಕಿನ ಯುವಕರು ಹಾಗೂ ನಿರುದ್ಯೋಗಿಗಳು ಉದ್ಯೋಗ ಮೇಳದ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ರಾಜ್ಯದ ಪ್ರತಿಷ್ಠಿತ 80 ಕಂಪನಿಗಳ ಸಹಕಾರದೊಂದಿಗೆ ಮುಂದಿನ ತಿಂಗಳು 4ನೇ ತಾರೀಕು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದು, ಈ ಮೇಳದ ಉಪಯೋಗವನ್ನು ನಿರುದ್ಯೋಗ ಯುವಕ ಯುವತಿಯರು ಪ್ರಯೋಜನ ಪಡೆದುಕೊಳ್ಬೇಕು ಅಂತ ತಿಳಿಸಿದರು. ಬೃಹತ್ ಉದ್ಯೋಗ ಮೇಳ ಡಿಸೆಂಬರ್ 4 ಶನಿವಾರ ಕಿತ್ತೂರಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ. ಡಿಸೆಂಬರ್ 4ನೇ ತಾರೀಕು ನಾವು ಒಕ್ಕಲಿಗರ ಭವನದಲ್ಲಿ ನಮ್ಮ ಬೃಹತ್ ಉದ್ಯೋಗ ಮೇಳನ, ಬಹುಶಃ ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು 70-80 ಕಂಪ್ನಿಗಳು ಪ್ರತಿಷ್ಠಿತ ಕಂಪ್ನಿಗಳನ್ನ ಬೆಂಗಳೂರಲ್ಲಿ, ತುಮಕೂರು ಮತ್ತು ಇತರೆ ಭಾಗದ ನಮ್ಮ ಅರ್ಸಿಗೆರೆ ಮತ್ತು ಹಾಸನ ಇತರ ಭಾಗದ ಕಂಪ್ನಿಗಳು ಕರೆಸಿ ನಮ್ಮ ಭಾಗದ ಈ ಒಂದು ಭಾಗದ ತಿಪ್ಟೂರು ಭಾಗದ ಯುವಕ ಯುವತಿಯರು ಎಲ್ಲೆಲ್ಲಿ ಒಂದು ಉದ್ಯೋಗದ ಸಮಸ್ಯೆ ಆಗಿದೆ ಅವರಿಗೆ ನನ್ನ ಕಡೆಯಿಂದ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಅವರಿಗೆ ಒಂದು ಪ್ರಯೋಜನ ಆಗಲಿ ಅಂತ ಕೆಲಸಗಳು ಸಿಗಲಿ. ಉದ್ಯೋಗ ತುಂಬ ಸಮಸ್ಯೆ ಆಗಿದೆ ಅವರಿಗೆಲ್ಲ, ಹಾಗಾಗಿ ನನ್ನ ಒಂದು ಪ್ರಯತ್ನ ಇದು. ಬಹುಶಃ ಮೊದಲೊಂದ್ಸಲ ಮಾಡಿದ್ದೆ ನಮ್ಮ ಒಕ್ಕಲಿಗರ ಭವನದಲ್ಲೇ. ಅವಾಗ ಸುಮಾರು 1.5 ಸಾವಿರ ಜನಕ್ಕೆ ಕೆಲಸ ಸಿಕ್ಕಿತ್ತು ಮತ್ತು ಅದರಲ್ಲಿ 1,600 ಜನ ಏನೋ ಜಾಯ್ನ್ ಆಗಿದ್ದರು. ಈಗ ಅವರೆಲ್ಲ ಇದ್ದಾರೆ ಅನ್ನೋ ನನಗೂ ಅಪ್ಡೇಟ್ ಇಲ್ಲ. ಸೊ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಲಾಕ್ಡೌನ್ ಸಮಸ್ಯೆ ನಂತರ ನಮ್ಮ ಉದ್ಯೋಗ ಸಮಸ್ಯೆ ಎಷ್ಟೆಲ್ಲ ಆಗ್ತಾ ಇದೆ ಅಂತ ಎಲ್ಲ ನಮ್ಮ ಯುವಕ ಯುವತಿಯರೆಲ್ಲ. ದೇಶದಲ್ಲಿ ವರ್ಷಕ್ಕೆ 1 ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುತ್ತೇವೆ ಅಂತ ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರು ವಿದ್ಯಾವಂತರಿಗೆ ಅನ್ಯಾಯ ಎಸಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನಗರದ ಹಾಗೂ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದ ಯುವಕರು ಸ್ವಗೃಹಗಳಿಗೆ ತೆರಳಿ ಜೀವನ ಸಾಗಿಸಲು ಆಗದೆ ತಮ್ಮ ಕುಟುಂಬ ನಿರ್ವಹಣೆ ನಿರ್ವಹಿಸಲು ಆಗದೆ ವ್ಯಥೆಪಟ್ಟಿರುವುದು ಕಣ್ಣಿಂದ ನೋಡಿದ್ದೇನೆ. ತಮ್ಮ ಹಾಗೂ ತಮ್ಮ ಕುಟುಂಬದ ನಿರ್ವಹಣೆಗೆ ತೊಂದರೆ ಆಗದಿರಲಿ ಅಂತ ಬೃಹತ್ ಉದ್ಯೋಗ ಮೇಳವನ್ನು ತಾಲೂಕಿನಲ್ಲಿ ಏರ್ಪಡಿಸಿದ್ದು, ಈ ಮೇಳಕ್ಕೆ ರಾಜ್ಯದ ಹಾಗೂ ಜಿಲ್ಲೆಗಳಿಂದ 80 ಪ್ರತಿಷ್ಠಿತ ಕಂಪನಿಗಳು ಆಗಮಿಸಲಿವೆ. ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದವರಿಂದ ಪದವಿ ಹಾಗೂ ಇನ್ನೂ ಉನ್ನತ ವಿದ್ಯಾಭ್ಯಾಸ ಪಡೆದವರಿಗೆ ಸ್ಥಳದಲ್ಲಿಯೇ ಸುಮಾರು 4,000-5,000 ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುದರ್ಶನ್, ಗ್ರಾಮ ಪಂಚಾಯತಿ ಸದಸ್ಯ ಶಂಕರ್, ಮಂಜುನಾಥ್, ಶಿವಪುರ, ರೈತ ಸಂಘದ ಶಿವಪ್ರಕಾಶ್, ಬಾಬು ಇನ್ನಿತರರು ಪಾಲ್ಗೊಂಡಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಘ ಟಿವಿ, ತಿಪಟೂರು.
ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಗಳ ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಎಚ್ ಎಂ ರಮೇಶ್ ಗೌಡರವರೊಂದಿಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ, ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಜಿಲ್ಲಾ ಅಧ್ಯಕ್ಷ ಬಿ ಮುನೇಗೌಡ ಅವರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ಕಾಂಗ್ರೆಸ್ ಅಭ್ಯರ್ಥಿ ಎಸ್ ರವಿ ಅವರೊಂದಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಹಾಗೂ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಉಪಾಧ್ಯಕ್ಷ ಶಾಂತಕುಮಾರ್ ಅವರೊಂದಿಗೆ ಅನೇಕ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಅಭ್ಯರ್ಥಿ ಬಿ ಎ ನಾರಾಯಣಸ್ವಾಮಿ ಅವರೊಂದಿಗೆ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ್, ಎಂಟಿಬಿ ನಾಗರಾಜು, ಎಂಎಲ್ಸಿ ಪುಟ್ಟಣ ಹಾಗೂ ದೇವೇಗೌಡ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಅವರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ನಮ್ಮ ಪಕ್ಷದಿಂದ 7 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಕನಿಷ್ಠ 6 ಕ್ಷೇತ್ರದಲ್ಲಿ ಜಯಗಳಿಸಲಿದ್ದೇವೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿ ಮಾತನಾಡಿ, ರಾಜ್ಯದಲ್ಲಿ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. 2023 ಚುನಾವಣೆಗೆ ಜೆಡಿಎಸ್ ಪೂರ್ವಕವಾಗಿ ಏನೇನು ತೀರ್ಮಾನಗಳನ್ನು ಮಾಡಬೇಕು ಅದೆಲ್ಲವನ್ನ ಮಾಡುತ್ತೇವೆ. ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಮಗ, ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ, ಮಂಡ್ಯದಲ್ಲಿ ಸಚಿವರ ಆಪ್ತ ಕಾರ್ಯದರ್ಶಿ ಈಗ ಅಭ್ಯರ್ಥಿಯಾಗಿದ್ದಾರೆ. ಇದು ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಬಯಲಾಗಿದೆ ಎಂದರು. ರಾಜ್ಯದಲ್ಲಿ ಮಳೆಯ ಪರಿಣಾಮ ರೈತರು ಕಷ್ಟಕಾಲದಲ್ಲಿ ಇದ್ದಾರೆ. ಅವರ ನೆರವಿಗೆ ಸರ್ಕಾರ ಕೂಡಲೇ ಸಹಾಯ ಮಾಡಬೇಕು. ರೈತರನ್ನು ಉಳಿಸುವ ಕಾರ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಕೆರೆಗಳನ್ನು ರಾಜು ಕಾಲುವೆಗಳ ಮುಚ್ಚಿ ಹಣ ಮಾಡಿಕೊಂಡಿದ್ದು ಇಂದಿನ ಅನಾಹುತಕ್ಕೆ ನೇರ ಹೊಣೆ ಅಧಿಕಾರಿಗಳು ಸರ್ಕಾರಗಳು ಆಗುತ್ತವೆ ಅಂತ ಹೇಳಿದರು. ಮಳೆ ಹಿಂದಿನ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಕೃಷ್ಣಪ್ಪನವರು ಎಲ್ಲರ ಜೊತೆಗೂಡಿ ಈ ದಿನ ಮುನೇಗೌಡರು ನಮ್ಮ ಜಿಲ್ಲಾ ಈ ಭಾಗದ ಅಧ್ಯಕ್ಷರು ಅಪ್ಪಯ್ಯಣ್ಣವರು ಎಲ್ಲರೂ ಇವತ್ತು ಪಕ್ಷದ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಏನು ಪೂರೈಸಿದ್ದಾರೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೆ. ಸರ್, 7 ಕ್ಷೇತ್ರಗಳಿಗೆ ಫೈನಲ್ ಮಾಡಿದ್ರ ಹೇಗಿದೆ ಸರ್ ಪೂರಕ ವಾತಾವರಣ? 7 ಕ್ಷೇತ್ರಗಳಲ್ಲಿ ಹೆಂಗಿದೆ ನೀವು ಈ ಬಾರಿ 7 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನು ಈಗ ನಾವೇನು ಘೋಷಣೆ ಮಾಡಿದ್ದೇವೆ, ಕನಿಷ್ಠ 6 ಸ್ಥಾನದಲ್ಲಾದರೂ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ. ಸರ್, ಬಿಜೆಪಿ ನಾಯಕರು ಮತ್ತೆ ಹೇಳ್ತಿದ್ದಾರೆ ಜೆಡಿಎಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ ಮತ್ತೆ ಹೇಳ್ತಾರೆ. ಅದು ಸ್ಥಳೀಯವಾಗಿ ತೀರ್ಮಾನಗಳನ್ನು ಮುಂದಿನ ದಿನಗಳಲ್ಲಿ ಎಲ್ಲಿ ನಾವು ಅಭ್ಯರ್ಥಿಗಳನ್ನು ಚುನಾವಣೆ ಗೆಲ್ಲಿಸಿಲ್ಲ. ಡಾಕ್ಟರ್ ಅಶ್ವಥನಾರಾಯಣ್ ಮಾತನಾಡಿ, ರಾಜ್ಯದಲ್ಲಿ ಚುನಾವಣೆಯಲ್ಲಿ 20 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 15 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೇವೆ. ಇದುವರೆಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿಗೆ ಅವಕಾಶ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಇವತ್ತು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜೆಬಿರಿಯನ್ನು ಮಾಡುವಂಥದ್ದಿದೆ. ಎಲ್ಲರ ಸಹಕಾರ ಬೇಕು. ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯಲ್ಲಿ ನಿಜಕ್ಕೂ ಬಹಳಷ್ಟು ಸುಧಾರಣೆ ಬೇಕು. ಭವಿಷ್ಯ ಇರುವಂಥ ಒಂದು ಜಿಲ್ಲೆ ಅಂದರೆ ಇವೆರಡು ಜಿಲ್ಲೆಯಲ್ಲಿ ಬಹಳಷ್ಟು ಅವಕಾಶ ಇದೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ. ಹಾಗಾಗಿ ಸರಿಯಾದ ಪಕ್ಷ, ಸರಿಯಾದ ಅಭ್ಯರ್ಥಿ ಭಾಳ ಮುಖ್ಯ ಪಾತ್ರ ವಹಿಸುವಂಥದ್ದಿದೆ. ಅದರಲ್ಲೂ ಸ್ಥಳೀಯ ಸಂಸ್ಥೆಗಳ ಈ ಸದಸ್ಯರ ಒಂದು ಬೆಂಬಲ ಮತ್ತು ಅವರ ಒಂದು ಸಹಕಾರದೊಂದಿಗೆ ಈ ಚುನಾವಣೆ ನಡೀತಿರುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ನಮ್ಮ ಪಕ್ಷದ ಅಭ್ಯರ್ಥಿ ನಾರಾಯಣಸ್ವಾಮಿಯವರು ಯುವಕರು, ಜನರ ಮಧ್ಯದಲ್ಲಿರುವಂಥವ್ರು, ನಮ್ಮ ಜಿಲ್ಲಾಧ್ಯಕ್ಷರು ಸಚಿವ ಎಂಟಿಬಿ ನಾಗರಾಜು ಮಾತನಾಡಿ, 2 ಜಿಲ್ಲೆಗಳ ಸ್ಥಳೀಯ ಜನಪ್ರತಿನಿಧಿಗಳು ಮತ ಚಲಾಯಿಸಲಿದ್ದಾರೆ. ಈ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆಗಳು ಇರುವುದಿಲ್ಲ. ನಮ್ಮ ಪಕ್ಷದಿಂದ 1300ಕ್ಕೂ ಹೆಚ್ಚು ನಮ್ಮ ಪಕ್ಷದಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಕೂಡ ಇದ್ದಾರೆ. ಮತದಾನ ಮಾಡುವಾಗ ಏನು ಬೇಕಾದರೂ ನಡೆಯಬಹುದು. ಮೈತ್ರಿ ಏನು ಇರುವುದಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಲಿದ್ದಾರೆ ಅಂತ ಹೇಳಿದರು. ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ನಾರಾಯಣಸ್ವಾಮಿಯವರ ಪರವಾಗಿ, ಬಿ ಸಿ ನಾರಾಯಣಸ್ವಾಮಿ ಅಭ್ಯರ್ಥಿ ಪರವಾಗಿ ಇವತ್ತು ನಾವು ಸಚಿವರಾದಂಥ ಅಶ್ವಥ್ ನಾರಾಯಣರವರು, ಜಿಲ್ಲಾಧ್ಯಕ್ಷರು, 2 ಜಿಲ್ಲೆಯ ಸ್ಥಳೀಯ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಸಾಮೂಹಿಕವಾಗಿ ಬಂದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ, ರಾಮನಗರ ಜಿಲ್ಲಾ 2 ಜಿಲ್ಲೆಗಳೇ ಸ್ಥಳೀಯ ಚುನಾವಣೆಗಳ ಚುನಾವಣೆ.
ಈಗಾಗಲೇ ಈ ಚುನಾವಣೆ ನಡೆದಂಥ ಹಿಂದಿನ ದಿನಗಳಲ್ಲಿ ಎರಡು ಪಕ್ಷದವರು ಕೂಡ ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಜೆ ಡಿ ಎಸ್ ಕಾಂಗ್ರೆಸ್ನವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ನೆಲಮಂಗಲ ಶ್ರೀನಿವಾಸ ಮೂರ್ತಿ, ದೇವನಹಳ್ಳಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಎಸಿ ಶ್ರೀನಿವಾಸ್, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಬಿ ಮುನೇಗೌಡ, ಅಪ್ಪಯ್ಯಣ್ಣ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಉಪಾಧ್ಯಕ್ಷ ಶಾಂತಕುಮಾರ್, ದೇವೇಗೌಡ ಪಾಲ್ಗೊಂಡಿದ್ದರು. ಡಿಸಿ ಶಂಕರ್, ಅಮುಗು ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನಲ್ಲಿ ಭೀಕರ ಅಪಘಾತಗಳಾಗಿ ಹತ್ತಾರು ಜನ ಮೃತಪಟ್ಟ ಘಟನೆಗಳು ಸಂಭವಿಸಿದ್ದು ಇನ್ನೂ 6 ತಿಂಗಳು ಕೂಡ ಕಳೆದಿಲ್ಲ. ಈಗಾಗಲೇ ಡೋರ್ಗಳಲ್ಲಿ ನಿಂತು ಪ್ರಯಾಣಿಸುತ್ತಿರುವ ಪ್ರಸಂಗಗಳು ಕಂಡು ಬರ್ತಾ ಇದೆ. ಇದಕ್ಕೆ ಪೊಲೀಸ್ ಮತ್ತು ಸಾರಿಗೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವು ಸಾಕ್ಷಿಯಾಗಿದೆ. ಹೌದು, ಕಳೆದ 1.5 ತಿಂಗಳಿಂದಷ್ಟೇ ತಾಲೂಕಿನ ಮರಿನಾಯಕನಹಳ್ಳಿ ಕ್ರಾಸ್ನಲ್ಲಿ ಮಿತಿಮೀರಿದ ಲೋಡ್ ಹಾಕಿಕೊಂಡು ಸಂಚಾರ ಮಾಡುತ್ತಿದ್ದ ಜೀಪ್ ಮತ್ತು ಲಾರಿ ಮಧ್ಯೆ ಅಪಘಾತ ಸಂಭವಿಸಿ 6 ಮಂದಿ ಪ್ರಾಣ ಬಿಟ್ಟಿದ್ದರು. ಅದೇ ರೀತಿಯೇ ಹಲವು ಅಪಘಾತಗಳು ಆಗಿರುವ ಉದಾಹರಣೆಗಳು ಇಲ್ಲಿ ಕಾಣಸಿಗುತ್ತವೆ. ಇಷ್ಟು ಅಪಘಾತಗಳು ಆದರೂ ಎಚ್ಚೆತ್ತುಕೊಳ್ಳದ ಪೊಲೀಸ್ ಮತ್ತು ಸಾರಿಗೆ ಅಧಿಕಾರಿಗಳು ಅಪಘಾತ ಆದಾಗ ಮಾತ್ರ ಕೆಲ ದಿನಗಳು ಕಟ್ಟುನಿಟ್ಟಿನ ಕಾರ್ಯನಿರ್ವಹಿಸಿ ನಂತರ ಸುಮ್ಮನಾಗುತ್ತಿರುವುದೇ ಈ ರೀತಿಯ ಸಂಚಾರಕ್ಕೆ ಕಾರಣಗಳಾಗಿವೆ. ಸಾರಿಗೆ ಬಸ್ ಒಂದರಲ್ಲಿ 6 ವಿದ್ಯಾರ್ಥಿಗಳು ಬಸ್ನ ಡೋರ್ನಲ್ಲಿ ನಿಂತು ಪ್ರಯಾಣಿಸುತ್ತಿರುವುದು ಯಾವ ಅನಾಹುತಕ್ಕೆ ದಾರಿಯಾಗುತ್ತೋ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಯಾವುದೇ ಅನಾಹುತ ಆಗುವುದಕ್ಕೂ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾನೂನುಬಾಹಿರ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.